ಆಕಾಶವಾಣಿ ಕೌಶಲ್ಯ ಕರ್ನಾಟಕ ಸರಣಿ ಕಾರ್ಯಕ್ರಮ ಎನ್ಯುಎಲ್ಎಂ ಯೋಜನೆ ಕುರಿತು ಕರ್ನಾಟಕ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದ ಅಭಿಯಾನ ನಿರ್ದೇಶಕರಾದ ಎನ್ ಮಂಜುಶ್ರೀ ಅವರೊಂದಿಗೆ ಸಂವಾದ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಕಾರ್ಯಕ್ರಮ ಕೌಶಲ್ಯ ಕರ್ನಾಟಕ ನಾನು ಸೆಲ್ವಕುಮಾರ್ ಪ್ರಧಾನ ಕಾರ್ಯದರ್ಶಿ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ನಗರ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ನಾಲ್ಕು ವಿಧವಾದ ಕಂಪೋನೆಂಟ್ಗಳಿದ್ದಾವೆ ಒಂದು ಮುಂದಿನ ದಿನಗಳಲ್ಲಿ ಉದ್ಯೋಗ ಅವಕಾಶ ನೀಡುವ ಒಂದು ರೀತಿಯಲ್ಲಿ ಕೊಡುವ ತರಬೇತಿ ಎರಡನೇದಾಗಿ ಸ್ವಸಹಾಯ ಗುಂಪುಗಳನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ನೀವು ಜೀವನೋಪಾಯವನ್ನು ಹೆಚ್ಚಿಸಿಕೊಳ್ಳಬಹುದು ನಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕವಾಗಿ ಬೀದಿ ಬದಿ ವ್ಯಾಪಾರಿಗಳ ನೋಂದಣಿ ಮತ್ತು ಅವರುಗಳಿಗೆ ಸಾಲ ಸೌಲಭ್ಯ ನೀಡುವ ಆತ್ಮ ಯೋಜನೆ ಕಾರ್ಯಕ್ರಮ ಇದೆ ವಲಸೆ ಬಂದಿರ್ತಾರಲ್ಲ ಅವರುಗಳಿಗೆ ನಗರ ಭಾಗದಲ್ಲಿ ಎಲ್ಲಿನೂ ಕೂಡ ತಂಗಳಿಗೆ ಅವಕಾಶ ಇಲ್ಲದೆ ಇರುವಾಗ ನೈಟ್ ಸೆಲ್ಟರ್ಸ್ ಅಂತ ಮಾಡ್ತೇವೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಅಂತ ಕೇಳಿಕೊಳ್ತೇನೆ ಕೇಳಿದ್ರೆ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮ ಸರಣಿಗೆ ನಿಮಗೆಲ್ಲ ಸ್ವಾಗತ ಈಗಾಗಲೇ ನಿಮ್ಗೆ ಗೊತ್ತಿದೆ ಎನ್ ಯು ಎಲ್ ಎಂ ಸಂಬಂಧಪಟ್ಟ ಹಾಗೆ ನಾವು ಈಗ ಎರಡು ವಾರದಿಂದ ಮಾತನಾಡ್ತಾ ಇದೀವಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಎನ್ ಯು ಎಲ್ ಎಂ ಯೋಜನೆಗೆ ಸಂಬಂಧಪಟ್ಟ ಹಾಗೇನೆ ಎನ್ ಯು ಎಲ್ ಎಂ ಕರ್ನಾಟಕದ ಅಭಿಯಾನ ನಿರ್ದೇಶಕರಾದಂತಹ ಎನ್ ಮಂಜುಶ್ರೀ ಅವರೊಂದಿಗೆ ಮಾತುಕತೆಯನ್ನು ಆಡ್ತಾ ಎನ್ ಯು ಎಲ್ ಎಂ ದ ಹಲವಾರು ಯೋಜನೆಗಳನ್ನ ನಿಮಗೆ ಪರಿಚಯವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮಂಜುಶ್ರೀ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ತೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಹೆಸರೇ ಹೇಳೋ ಹಾಗಲೇ ಇದು ನಗರವನ್ನು ಕಾನ್ಸಂಟ್ರೇಟ್ ಮಾಡಿರುವಂತಹ ಒಂದು ಅಭಿಯಾನ ಹೌದು ಈಗಾಗಲೇ ಎಷ್ಟು ಸಂಘವನ್ನ ಸ್ಥಾಪನೆ ಮಾಡಿದಿರಿ ತಾವು ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದಡಿಯಲ್ಲಿ ನಾವು ಈಗಾಗಲೇ ಎರಡು ಲಕ್ಷ ಕುಟುಂಬಗಳನ್ನ ವ್ಯಾಪ್ತಿಗೆ ತಂದಿದ್ದೀವಿ ಎನ್ ಯು ಎಲ್ ಎಂ ವ್ಯಾಪ್ತಿಗೆ ಇದರಿಂದ ಸುಮಾರು ಇಪ್ಪತ್ತ ಎರಡು ಸಾವಿರ ಸಂಘಗಳನ್ನ ನಾವು ರಚನೆ ಮಾಡಿದೀವಿ ಈಗಾಗಲೇ ಈ ಆರ್ಥಿಕ ವರ್ಷದಲ್ಲಿ ಇನ್ನೂ ಏಳರಿಂದ ಎಂಟು ಸಾವಿರ ಸಂಘಗಳನ್ನ ರಚನೆ ಮಾಡೋದು ಹೊಸದಾಗಿ ರಚನೆ ಮಾಡುವಂತಹ ಗುರಿ ಕೂಡ ನಾವು ಹೊಂದಿದ್ದೀವಿ ఎన్ఆర్ఎల్ఎంకు కూడా ನೀವೇ ಮುಖ್ಯಸ್ಥರಾಗಿದೀರಿ ಎನ್ ಯು ಎಲ್ಎಂ ಮುಖ್ಯಸ್ಥರು ನೀವೇ ಆಗಿದ್ದೀರಿ ಹೌದು ಎನ್ ಆರ್ ಎಲ್ಎಂ ಬಂದಾಗ ಕೇವಲ ಮಹಿಳೆಯರನ್ನಷ್ಟೇ ಟಾರ್ಗೆಟ್ ಮಾಡ್ತೀರಿ ಹೌದು ಆದ್ರೆ ಎನ್ ಎಲ್ಎಂ ಗೆ ಬಂದಾಗ ಯುವಕರು ಯುವತಿಯರು ಎಲ್ಲ ಬಂದ್ಬಿಡ್ತಾರಲ್ಲ ಇದು ಹೇಗೆ ಹೌದು ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ಏನು ನಮ್ಮ ಥಿಮ್ಯಾಟಿಕ್ ಏರಿಯಾಸ್ ಇದೆ ಅದರಲ್ಲಿ ಸ್ಕಿಲ್ ಕಾಂಪೊನೆಂಟ್ ಒಂದು ಬಹಳ ಮುಖ್ಯವಾದಂತಹ ಕಾಂಪೊನೆಂಟ್ ಆ ಕಾಂಪೊನೆಂಟ್ ನಲ್ಲಿ ನಾವು ಹದಿನಾರರಿಂದ ಮೂವತ್ತೈದು ವಯೋಮಿತಿಯ ಎಲ್ಲ ಯುವಕರಿಗೆ ಅದು ಯುವ ಯುವಕರಿರ್ಬೋದು ಯುವತಿಯರಿರ್ಬೋದು ಅವರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನ ಕೊಡ್ತೀವಿ ಮತ್ತು ಅವರಿಗೆ ನಾವು ಆ ತರಬೇತಿ ನೀಡಿದ ನಂತರ ಪ್ಲೇಸ್ಮೆಂಟ್ ಕೂಡ ಮಾಡುವಂತಹ ಒಂದು ಯೋಜನೆ ಇದೆ ನಮ್ಮ ಎನ್ ಆರ್ ಎಲ್ ಎಂ ಇಲ್ಲ ಎನ್ ಆರ್ ಎಲ್ ಎಂ ನಲ್ಲಿ ಈ ಯೋಜನೆ ಇಲ್ಲ ನಗರ ಆಗಿರೋದ್ರಿಂದ ನೀವು ಕೇವಲ ತರಬೇತಿ ಅಷ್ಟೇ ಅಲ್ಲ ಉದ್ಯೋಗಕ್ಕೂ ಅವ್ರನ್ನ ಕಳಿಸ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ ಹಾಗಿದ್ರೆ ಹೌದು ಇದು ಒಂದು ಯೋಜನೆ ಎನ್ ಆರ್ ಎಲ್ ಎಂ ನಲ್ಲಿ ನಾವು ಆರ್ ಸಿ ಟಿ ನಲ್ಲಿ ಟ್ರೈನಿಂಗ್ ಕೊಡ್ತೀವಿ ಆರ್ ಸಿ ಟಿ ಟ್ರೈನಿಂಗ್ ಕೊಟ್ಟರೆ ಅದು ಇಲ್ಲ ಸೆಲ್ಫ್ ಎಂಪ್ಲಾಯ್ ಇರುತ್ತೆ ಇಲ್ಲ ವೇಜ್ ಎಂಪ್ಲಾಯ್ಮೆಂಟ್ ಇರುತ್ತೆ ಇದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡೋದ್ರ ಮುಖಾಂತರ ಸ್ಕಿಲ್ ಕೊಟ್ಟಂತ ಏನು ಟ್ರೈನಿಂಗ್ ಪಾರ್ಟ್ನರ್ಸ್ ಇರ್ತಾರೆ ಅವರೇ ಪ್ಲೇಸ್ಮೆಂಟ್ ಅನ್ನು ಕೂಡ ಮಾಡ್ತಾರೆ ಇದರಲ್ಲಿ ನಾವು ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ಎಲ್ಲ ಯುವಕರಿಗೆ ಯುವತಿಯರಿಗೆ ನಾವು ಇಲ್ಲಿ ಒಂದು ಟ್ರೈನಿಂಗ್ ಕೊಡುವಂತ ಒಂದು ಆಪರ್ಚುನಿಟಿ ಇದೆ ಅದಲ್ಲದೆ ಕೂಡ ನಾವು ನಗರ ಪ್ರದೇಶದ ಬೀದಿ ಬದಿ ವ್ಯಾಪಾರಿಗಳಿಗೆ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದೀವಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲದೆ ನಮ್ಮ ಇಲಾಖೆ ಕೂಡ ಈ ಕಾರ್ಯಕ್ರಮಗಳ್ನ ಅನುಷ್ಠಾನ ಮಾಡ್ತೀವಿ ಅಲ್ಲೂ ಕೂಡ ಮಹಿಳೆಯರು ಅಂತ ಯಾವುದೇ ಒಂದು ಅಡೆ ಇಲ್ಲ ಇಲ್ಲೂನು ಕೂಡ ಮಹಿಳೆಯರು ಪುರುಷರು ಇಬ್ಬರನ್ನು ಕೂಡ ಒಳಗೊಂಡಂತೆ ನಾವು ಕಾರ್ಯಕ್ರಮ ಅನುಷ್ಠಾನ ಮಾಡ್ತೀವಿ ಎಲ್ಲಾ ಬಂದಾಗ ನೀವು ಸಿಟಿ ಬೇಸ್ಡ್ ಆರ್ ಸಂಪೂರ್ಣವಾಗಿ ನಗರ ಪ್ರದೇಶವನ್ನ ಕಾನ್ಸನ್ಟ್ರೇಟ್ ಮಾಡ್ತೀರಿ ಹೌದು ಇಲ್ಲಿ ನಾವು ಹಿಂದಿನ ಕಾರ್ಯಕ್ರಮ ತಿಳಿಸುವಾಗಲೇ ಅಂದ್ರೆ ನಗರಸಭೆ ಪಟ್ಟಣ ಪಂಚಾಯಿತಿ ಪುರಸಭೆ ಇನ್ಕ್ಲುಂಗ್ ಬಿಬಿಎಂಪಿ ಹೌದು ಎಲ್ಲರೂ ಇನ್ಕ್ಲೋಡ್ ಆಗ್ತಾರೆ ಖಂಡಿತ ಈ ನಗರ ಪ್ರದೇಶ ಅಂತ ಬಂದಾಗ್ಲೇನೆ ಪ್ರಮುಖವಾಗಿ ಬರೋದು ಬೀದಿ ಬದಿಯ ವ್ಯಾಪಾರ ಹೌದು ಈ ಬೀದಿ ಬದಿಯ ವ್ಯಾಪಾರಿಗಳಿಗೆ ಏನು ಅವಕಾಶವನ್ನು ಕೊಡ್ತಾ ಇದೀರಿ ಮಂಜುಶ್ರೀ ಅವರೇ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ರಾಷ್ಟ್ರೀಯ ನಗರ ಜೀವನೋಪಾಯದ ಅಭಿಯಾನದ ಅಡಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಮುಖಾಂತರ ಅವರ ಸಮೀಕ್ಷೆಯನ್ನ ನಾವು ಮಾಡಿಸ್ತೀವಿ ಎಷ್ಟು ಬೀದಿ ಬದಿ ವ್ಯಾಪಾರಸ್ಥರು ಇದ್ದಾರೆ ಅಂತ ಆ ಸಮೀಕ್ಷೆ ಮಾಡದಂತ ಸಂದರ್ಭದಲ್ಲಿ ಆ ನಗರದಲ್ಲೇ ವಾಸ ಮಾಡುವಂತಹ ಬೀದಿ ಬದಿ ವ್ಯಾಪಾರಿಗಳು ಎಷ್ಟು ಜನ ಇದ್ದಾರೆ ಗ್ರಾಮೀಣ ಪ್ರದೇಶದಿಂದ ಕೇವಲ ವ್ಯಾಪಾರ ಮಾಡ್ಲಿಕ್ಕೆ ಎಷ್ಟು ಜನ ಹೊರಗಡೆಯಿಂದ ಬಂದು ವ್ಯಾಪಾರ ಮಾಡ್ತಾರೆ ಈ ರೀತಿ ಒಂದು ಸಮೀಕ್ಷೆ ಮಾಡಿದ ನಂತರ ಆ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು cuando ಐಡೆಂಟಿಟಿ ಕಾರ್ಡ್ ಅನ್ನ ನಗರ ಸ್ಥಳೀಯ ಸಂಸ್ಥೆ ಮುಖಾಂತರ ಕೊಡ್ತೀವಿ ಐಡೆಂಟಿಟಿ ಕಾರ್ಡ್ ಅನ್ನ ತಗೊಂಡವರು ಮಾತ್ರ ನೀವು ಕೊಡತಕ್ಕಂತ ಸೌಲಭ್ಯಗಳಿಗೆ ಒಳಪಡ್ತಾರೆ ಹೌದು ಐಡೆಂಟಿಟಿ ಕಾರ್ಡ್ ಅನ್ನ ತಗೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅವರು ಅವರು ನಗರಸಭೆ ಇರ್ಬೋದು ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಅಥವಾ ಕಾರ್ಪೊರೇಷನ್ ಏರಿಯಾ ಇರ್ಬೋದು ಯಾವ ಏರಿಯಾನಲ್ಲಿ ಅವರು ಬೀದಿ ಬದಿನಲ್ಲಿ ವ್ಯಾಪಾರ ಮಾಡ್ತಾರೆ ಅಂತಹ ನಗರ ಸ್ಥಳೀಯ ಸಂಸ್ಥೆಯನ್ನ ಅವರು ಸಂಪರ್ಕ ಮಾಡಬೇಕು ಆ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಎನ್ ಯು ಎಲ್ ಎಂ ಅಧಿಕಾರಿಗಳೇನಿರ್ತಾರೆ ಅವರು ಈ ಒಂದು ಐಡೆಂಟಿಟಿ ಕಾರ್ಡ್ ಅನ್ನ ಕೊಡುವಂತ ವ್ಯವಸ್ಥೆ ಅಭಿಯಾನ ನಿರ್ದೇಶಕರಾಗಿ ನಮ್ಮ ಕೇಳೋರಿಗೆ ಹೇಳ್ಬೇಕು ಐಡೆಂಟಿಟಿ ಕಾರ್ಡ್ ಅನ್ನ ಅಧಿಕಾರಿಗಳು ಕೊಟ್ಟು ಅಂತಂದ್ರೆ ಈ ಅಧಿಕಾರಿಗಳು ಎಲ್ಲಿ ಸಿಕ್ತಾರೆ ಅವರಿಗೆ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಅದು ಪುರಸಭೆ ಕಚೇರಿ ಇರಬಹುದು ಪಟ್ಟಣ ಪಂಚಾಯತ್ ಇರ್ಬೋದು ನಗರಸಭೆ ಇರಬಹುದು ಅಥವಾ ಕಾರ್ಪೊರೇಷನ್ ಇರಬಹುದು ಈ ಒಂದು ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಎನ್ ಯು ಎಲ್ ಎಂ ಶಾಖೆಯಲ್ಲಿ ಸಿ ಎಂ ಎಂ ಸಿ ಎ ಸಿ ಅಂತ ಅಧಿಕಾರಿಗಳು ಇರ್ತಾರೆ ಸಿಗ್ತಾರೆ ಸಂಪರ್ಕ ಮಾಡಿದ್ರೆ ಅವರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಐಡೆಂಟಿಟಿ ಕಾರ್ಡ್ ಇಶ್ಯೂ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಅದಲ್ಲದೆ ಕೂಡ ನಾವು ಐಡೆಂಟಿಟಿ ಕಾರ್ಡ್ ಕೊಟ್ಟ ನಂತರ ವೆಂಡಿಂಗ್ ಸರ್ಟಿಫಿಕೇಟ್ ಅನ್ನು ಕೂಡ ನಗರ ಸ್ಥಳೀಯ ಸಂಸ್ಥೆ ಮುಖಾಂತರನೇ ನೀಡಲಾಗ್ತಾ ಇದೆ ವೆಂಡಿಂಗ್ ಸರ್ಟಿಫಿಕೇಟ್ ಅಂತಂದ್ರೆ ಅವರು ಯಾವ ವ್ಯಾಪಾರ ಮಾಡ್ತಾರೆ ಅನ್ನೋದಕ್ಕೆ ಒಂದು ೈಸ್ ಮಾಡೋದಕ್ಕೆ ಹೋಗ್ ಹೌದು ನಗರಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಇಂತಹವರು ಈ ರೀತಿ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಒಂದು ವೆಂಡಿಂಗ್ ಸರ್ಟಿಫಿಕೇಟ್ ನಾವು ಸಮೀಕ್ಷೆ ಆದ ನಂತರ ಐ ಡಿ ಕಾರ್ಡ್ ಅನ್ನು ಕೊಡ್ತೀವಿ ವೆಂಡಿಂಗ್ ಸರ್ಟಿಫಿಕೇಟ್ ಅನ್ನು ಕೂಡ ನಗರ ಸ್ಥಳೀಯ ಸಂಸ್ಥೆ ಮುಖಾಂತರ ನೀಡಲಾಗ್ತಾ ಇದೆ ಅಂದ್ರೆ ಆಗ ಅವರು ಅಧಿಕೃತವಾಗಿ ಬೀದಿ ಬದಿಯ ವ್ಯಾಪಾರಿಗಳು ಅಂತ ಗುರುತಿಸಲ್ಪಡ್ತಾರೆ ಹೌದು ಈಗ ಗುರುತಿಸಲ್ಪಟ್ಟಿದ್ದು ಒಂದು ಇದು ಮೊದಲನೆಯ ಹಂತ ಗುರುತಿಸೋರಿಗೆಲ್ಲ ಯಾವ ರೀತಿಯ ಸೌಲಭ್ಯವನ್ನು ಕೊಡ್ತೀರಿ ಸೌಲಭ್ಯಗಳು ಈಗ ನಾವು ಎರಡು ಮೂರು ರೀತಿಯಲ್ಲಿ ಸೌಲಭ್ಯಗಳನ್ನ ಅವ್ರಿಗೆ ನೀಡೋದಿಕ್ಕೆ ನಮ್ಮ ಯೋಜನೆಯಲ್ಲಿ ಅವಕಾಶ ಇದೆ ಒಂದು ಈ ವೆಂಡಿಂಗ್ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಕೊಟ್ಟ ನಂತರ ನಮ್ಮ ಯೋಜನೆಯಲ್ಲೇನೆ ಒಂದು ಸ್ಟ್ರೀಟ್ ವೆಂಡಿಂಗ್ ಝೋನ್ ಅನ್ನ ಮಾಡೋದಕ್ಕೆ ಅವಕಾಶ ಇದೆ ಈ ವೆಂಡಿಂಗ್ ಝೋನ್ ಅಂತ ಅಂದ್ರೆ ಈಗ ನಾವು ಬೀದಿ ಬದಿ ವ್ಯಾಪಾರಿಗಳನ್ನೆಲ್ಲ ನಾವು ಎಸ್ಪೆಷಲಿ ಬೆಂಗಳೂರಿನಿಂದ ಹೊರಗಡೆ ನೋಡಿದ್ರೆ ಅಷ್ಟು ಏನು ಯಾವುದಾದ್ರೂ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ನಲ್ಲಿ ಅವ್ರು ವೆಂಡಿಂಗ್ ಮಾಡ್ತಾ ಇರೋದಿಲ್ಲ ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳು ಇರೋದಿಲ್ಲ ಅಂದರೆ ಏನಾದರೂ ಹೈಜಿನಿಕ್ ಆಗಿ ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಳ್ಳೆ ವಾತಾವರಣದಲ್ಲಿ ಕೂತ್ಕೊಂಡು ನಾವು ಅದು ಸೇವನೆ ಮಾಡಬೇಕು ಅಂತ ಆತರ ಇರೋದಿಲ್ಲ ಬಹಳಷ್ಟು ಜನ ಹೇಳ್ತಾರೆ ಆ ಒಂದು ಪ್ರಾಬ್ಲಮ್ ನಿವಾರಣೆ ಮಾಡೋದಕ್ಕೆ ಮತ್ತು ಯಾವುದೇ ಒಂದು ಟೂರಿಸ್ಟ್ ಪ್ಲೇಸ್ ನಲ್ಲಿ ಅಥವಾ ಯಾವ್ದಾದ್ರು ಒಂದು ಸಿಟಿಗೆ ಯಾರಾದ್ರೂ ಟೂರಿಸ್ಟ್ ಬಂದ್ರೆ ಒಂದು ಈಗ ವಾಕಿಂಗ್ ಪಾತ್ ಇತ್ತು ಒಂದು ರೋಡ್ ಇತ್ತು ಫಿಲ್ಡ್ ವಿತ್ ಸ್ಟ್ರೀಟ್ ಫುಡ್ ಅಂತ ಹೇಳಿದ್ರೆ ಅದು ಒಂದು ಅಟ್ರಾಕ್ಷನ್ ಕೂಡ ಹೌದು ಸೊ ಅದನ್ನ ಡೆವಲಪ್ ಮಾಡೋದಕ್ಕೆ ಕೂಡ ನಮ್ಮಲ್ಲಿ ಒಂದು ಯೋಜನೆ ಇದೆ ಸ್ಟ್ರೀಟ್ ವೆಂಡಿಂಗ್ ಝೋನ್ ಅನ್ನ ಕ್ರಿಯೇಟ್ ಮಾಡೋದಿಕ್ಕೆ ಒಂದು ಬೀದಿಯನ್ನ ಕನ್ಸಿಡರ್ ಮಾಡಿ ಅಲ್ಲಿ ಏನಾದ್ರೂ ನೆಲ ಸಮತಟ್ಟಾಗಿಲ್ಲ ಅಂದ್ರೆ ಒಂದ್ ರೀತಿ ಸಮತಟ್ ಮಾಡಿಸೋದು ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಲ್ಲಿ ಏನಾದರೂ ಒಂದು ತಾತ್ಕಾಲಿಕ ಶೆಡ್ ರೀತಿಯಲ್ಲಿಯೋ ಅಥವಾ ಕಟ್ಟೆ ರೀತಿಯಲ್ಲೋ ಮಾಡಿಕೊಡೋದು ಯಾವುದು ಪರ್ಮನೆಂಟ್ ಸ್ಟ್ರಕ್ಚರ್ಸ್ ನಾವು ಮಾಡೋದಿಲ್ಲ ಬಟ್ ಈ ರೀತಿ ಸೆಮಿ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಯೂನಿಫಾರ್ಮ್ ಆಗಿ ಚೆನ್ನಾಗಿ ಕಾಣೋ ರೀತಿಯಲ್ಲಿ ಅಂದ್ರೆ ಒಂದು ರೀತಿ ಬ್ಯೂಟಿಫಿಕೇಶನ್ ಅಲ್ಲಿ ಹೆಚ್ಚು ಹೆಚ್ಚು ಜನರನ್ನ ಆಕರ್ಷಣೆ ಮಾಡೋದಕ್ಕೆ ಒಂದು ರೀತಿ ಬ್ಯೂಟಿಫಿಕೇಶನ್ ಆಗಿ ಅಚ್ಚುಕಟ್ಟಾಗಿ ಹೈಜಿನಿಕ್ ಆಗಿ ಹೌದು ಹೇಳಬೋಣ ಈ ಸ್ಪೆಷಲ್ ಜೋನನ್ನು ಬೀದಿ ಬದಿಯ ವ್ಯಾಪಾರಿಗಳಿಗೋಸ್ಕರನೇ ತಾವು ಮಾಡಿ ಕೊಡ್ತೀರ ಇದು ಒಂದಾಯ್ತು ಅವರಿಗೆ ಈಗ ಐಡೆಂಟಿಟಿ ಕಾರ್ಡ್ ತಗೊಂಡಿರ್ತಾನಪ್ಪ ನಾನು ಬೀದಿ ಬದಿ ವ್ಯಾಪಾರವನ್ನು ಮಾಡಬೇಕು ಅಂತಂದಾಗ ಅವರಿಗೆ ಸಾಲ ಸೌಲಭ್ಯ ಅಥವಾ ಅವನು ಒಂದು ಗಾಡಿ ಇರ್ಬೋದು ಇಲ್ಲ ಹಣ್ಣನ್ನು ಇರ್ಬೋದು ಇದು ಬಹಳಷ್ಟು ಬೀದಿ ಬದಿ ವ್ಯಾಪಾರಿಗಳು ಅನುಭವಿಸುವಂಥ ಒಂದು ಸಮಸ್ಯೆ ಸಿಟಿಯಲ್ಲಿ ನಾವು ನೋಡ್ತಾ ಇರ್ತೀವಿ ಒಂದು ಸಾವಿರ ರೂಪಾಯಿ ತರಕಾರಿ ತಗೊಂಡು ಬಂದ್ಬಿಟ್ಟು ಸಾವಿರ ರೂಪಾಯಿ ಸಾಯಂಕಾಲ ವ್ಯಾಪಾರ ಆದ ನಂತರದಲ್ಲಿ ಅವನಿಗೆ ಒಂಬೈನೂರು ರೂಪಾಯಿ ಎಷ್ಟು ತಗೊಂಡು ನೂರು ರೂಪಾಯಿ ಬಡ್ಡಿಯನ್ನು ಕೊಡುವಂತಹದ್ದನ್ನು ಒಂದು ವ್ಯವಸ್ಥೆಯನ್ನು ನಾವು ಸಿಟಿಯಲ್ಲಿ ನೋಡ್ತೀವಿ ನಮ್ಮಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಂತ ಹೇಳಿ ಒಂದು ವಿಶೇಷ ಯೋಜನೆ ಇದೆ ಅದು ಪ್ರಧಾನಮಂತ್ರಿಗಳ ಮಂತ್ರಿಗಳ ಆತ್ಮನಿರ್ಭರ್ ಯೋಜನೆ ಅಡಿಯಲ್ಲಿ ಇರುವಂತಹ ಪಿ ಎಂ ಸ್ವನಿಧಿ ಯೋಜನೆ ಈ ಪಿಎಂ ಸ್ವನಿಧಿ ಯೋಜನೆ ಅಡಿಯಲ್ಲಿ ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ ಇದು ಮೂರು ಹಂತಗಳಲ್ಲಿ ಸಾಲ ತಗೊಳ್ಳೋದಿಕ್ಕೆ ಅವಕಾಶ ಇದೆ ಈ ಕಿರುಸ್ ಕಿರು ಸಾಲ ತೆಗೆದುಕೊಳ್ಳೋದಿಕ್ಕೆ ಅವಕಾಶ ಇದೆ ಮೊದಲನೇ ಹಂತದಲ್ಲಿ ಹತ್ತು ಸಾವಿರ ರೂಪಾಯಿಗಳು ಆ ಹತ್ತು ಸಾವಿರ ರೂಪಾಯಿಗಳನ್ನ ತೆಗೆದುಕೊಂಡ ನಂತರ ನಿಯಮಿತವಾಗಿ ಕಂತು ಪಾವತ ಮುಖಾಂತರ ಮರುಪಾವತಿ ಮಾಡಿದ್ರೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ನೆಕ್ಸ್ಟ್ ಟ್ರಾನ್ಸ್ನಲ್ಲಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಈ ಇಪ್ಪತ್ತು ಸಾವಿರ ಅಹ್ ಕೂಡ ಮರುಪಾವತಿ ಮಾಡಿದ್ರೆ ಟೈಮ್ಲಿ ರೀಮೆಂಟ್ ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿಗಳವರೆಗೂ ಕಿರು ಸಾಲ ಸೌಲಭ್ಯ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ನಾವು ವ್ಯಾಪಾರಿಗಳು ಬೇದಿ ಕೂಡ ಬೇದಿ ಬದಿ ವ್ಯಾಪಾರಿಗಳಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಅವಕಾಶವನ್ನು ಕೊಡ್ತೀವಿ ಈ ಒಂದು ಯೋಜನೆ ಮುಖಾಂತರ ನಾವು ಕಿರು ಸಾಲ ಸೌಲಭ್ಯ ಅಷ್ಟೇ ಅಲ್ಲ ಕೊಡ್ತಾ ಇರೋದು ಈ ಪಿ ಎಂ ಸ್ವನಿಧಿ ಯೋಜನೆ ಅಡಿಯಲ್ಲಿ ನಾವು ಡಿಜಿಟಲೈಸೇಷನ್ ಅವರ ಟ್ರಾನ್ಸಾಕ್ಷನ್ ಏನಿದೆ ಅದನ್ನ ಡಿಜಿಟಲೈಸ್ ನ್ ಮಾಡೋದಕ್ಕೆ ಕೂಡ ಹೊರಟಿದೀವಿ ಯಾವ ರೀತಿ ಅಂತಂದ್ರೆ ಈಗಿನ ಕಾಲದಲ್ಲಿ ಯಾರುನು ಕೂಡ ಕ್ಯಾಶ್ ನ ಇಟ್ಕೊಂಡು ಓಡಾಡೋದಿಲ್ಲ ಯಾರು ಹಣವನ್ನ ಇಟ್ಕೊಂಡು ಓಡಾಡೋದಿಲ್ಲ ಎಲ್ಲರೂ ಕೂಡ ಪೇಟಿಎಂ ಇರ್ಬೋದು ಗೂಗಲ್ ಪೇ ಇರಬಹುದು ಅಥವಾ ಮತ್ತೊಂದು ಏನಾದ್ರೂ ಇರುತ್ತಾರೆ ಹೌದು ಎಲ್ಲ ರೀತಿಯ ವ್ಯಾಪಾರಗಳು ಈಗ ಕರೆಂಟ್ ಲೈನ್ ಅಲ್ಲಿ ಅಥವಾ ಡಿಜಿಟಲ್ ಫಾರ್ಮೇಟ್ ಅಲ್ಲಿ ಆಗ್ತಾ ಇದೆ ಹೌದು ಸೊ ಅವರಿಗೆ ಆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ತರೋದಕ್ಕೆ ಕೂಡ ನಾವು ಕ್ರಮ ವಹಿಸ್ತಾ ಇದೀವಿ ಪಿ ಎಂ ಸ್ವನಿಧಿ ಯೋಜನೆ ಅಡಿಯಲ್ಲಿ ಯಾರು ಕಿರು ಸಾಲ ಸೌಲಭ್ಯ ಪಡ್ಕೊಂಡಿರ್ತಾರೆ ಅವರಿಗೆ ಡಿಜಿಟಲೈಸೇಷನ್ ಮಾಡೋದಕ್ಕೆ ಕೂಡ ನಾವು ಕ್ರಮ ವಹಿಸ್ತಾ ಇದೀವಿ ಸುಮಾರು ಎಂಟು ಒಂಬತ್ತು ಯೋಜನೆಗಳು ಏನಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಅನುಷ್ಠಾನ ಆಗ್ತಾ ಇರುವಂತಹ ಯೋಜನೆಗಳು ಅದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಇರಬಹುದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ನ ಮಾಡಸುವಂತ ಇರಬಹುದು ಲೈಫ್ ಇನ್ಶೂರೆನ್ಸ್ ನ ಮಾಡಿಸುವಂತದ್ ಇರಬಹುದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ನ ಮಾಡಿಸುವಂತದ್ ಇರಬಹುದು ಅಥವಾ ಸ್ಪೆಸಿಫಿಕ್ ಯೋಜನೆಗಳು ಈಗ ಜನನಿ ಸುರಕ್ಷಾ ಯೋಜನೆ ಅಂದ್ರೆ ಅವರು ಆ ಒಂದು ಬೆನಿಫಿಟ್ ಗೆ ಎಲಿಜಿಬಲ್ ಆಗಿದ್ರೆ ಅಥವಾ ಅವರು ಕುಟುಂಬದಲ್ಲಿ ಯಾರಾದರೂ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದ್ರೆ ಆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡೋದಿರಬಹುದು ಈ ಎಲ್ಲಾ ಯೋಜನೆಗಳಿಗೆ ನಾವು ಅವರನ್ನ ಲಿಂಕ್ ಕೂಡ ಮಾಡ್ತಾ ಇದೀವಿ ಅವರು ಪಿ ಎಂ ಸುನದಿಡಿಯಲ್ಲಿ ಅವರು ಸಾಲ ಸೌಲಭ್ಯ ಪಡ್ಕೊಂಡಿದ್ರೆ ಕಿರು ಸಾಲ ಸೌಲಭ್ಯ ಪಡ್ಕೊಟ್ಟಿದ್ರೆ ನಾವು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆನಲ್ಲಿ ಈ ಯೋಜನೆಯನ್ನ ಮುಂದಿನ ದಿನಗಳಲ್ಲಿ ಅನುಷ್ಠಾನ ಮಾಡಲಾಗುವುದು ಈಗ ಮೊದಲನೇ ಹಂತದಲ್ಲಿ ಒಂದು ಎಂಟು ನಗರ ಸ್ಥಳೀಯ ಸಂಸ್ಥೆಯಲ್ಲಿ ನಾವು ಇದನ್ನ ಅನುಷ್ಠಾನ ಮಾಡ್ತಾ ಇದೀವಿ ನಗರಸಭೆಗಳಲ್ಲಿ ನಗರಸಭೆ ಮತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೂಡ ಮಾಡ್ತಾ ಇದೀವಿ ಈ ಒಂದು ಯೋಜನೆ ಅಡಿಯಲ್ಲಿ ನಾವೇನ್ ಮಾಡ್ತೀವಿ ಪಿ ಎಂ ಸ್ವನಿಧಿ ಅಡಿಯಲ್ಲಿ ಯಾರು ಕಿರು ಸಾಲ ಸೌಲಭ್ಯ ಪಡ್ಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಅವರ ಒಂದು ಫ್ಯಾಮಿಲಿಯ ಸಮೀಕ್ಷೆಯನ್ನ ನಾವು ಮಾಡ್ತಾ ಇದೀವಿ ಆ ಸಮೀಕ್ಷೆ ಮಾಡೋದ್ರ ಮುಖಾಂತರ ಅವರ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅವರು ಈ ಯೋಜನೆಗಳ ಅಡಿಯಲ್ಲಿ ಈಗಾಗಲೇ ಫಲಾನುಭವಿಗಳು ಆಗಿದ್ದಾರೆ ಆಗಿಲ್ಲ ಅಂತಂದ್ರೆ ಅವರಿಂದ ಅಪ್ಲಿಕೇಶನ್ಸ್ ಹಾಕಿಸಬೇಕು ಮತ್ತು ಅಪ್ಲಿಕೇಶನ್ ಹಾಕಿಸಿದ ನಂತರ ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಏನಿದೆ ಅಥವಾ ಬ್ಯಾಂಕ್ ಏನಿದೆ ಏನಿದೆ ಅದರ ಫಾಲೋ ಅಪ್ ಮಾಡೋದ್ರ ಮುಖಾಂತರ ಅದು ಅಪ್ರೂವಲ್ ಆಗೋ ರೀತಿಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ರೀತಿಯಲ್ಲಿ ಅಸಿಸ್ಟೆಂಟ್ ಕೆಲಸವನ್ನು ಮಾಡುತ್ತೆ ನಿಮ್ಮ ಇಲಾಖೆ ಹೌದು ನೀವು ನಮ್ಗೆ ಈ ರೀತಿಯಲ್ಲಿ ಸಾಲ ತಗೊಂಡ್ರೆ ಅಷ್ಟಕ್ಕೆ ನಿಲ್ಸೋದಿಲ್ಲ ನಿಮ್ಮನ್ನ ಫಾಲೋ ಅಪ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀರಿ ಆಗಿದ್ರು ತಾವು ಹೌದು ಈ ಫಾಲೋ ಅಪ್ ಆದ ನಂತರದಲ್ಲಿ ಅವರು ತಮ್ಮ ಒಂದು ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ಕೊಂಡು ಅಭಿವೃದ್ಧಿಯನ್ನ ಹೊಂದ್ಲಿ ಇದನ್ನು ಹೊರತುಪಡಿಸಿ ನಮ್ಮ ಬೀದಿ ಬದಿಯ ವ್ಯಾಪಾರಿಗಳಿಗೆ ಬೇರೆ ಏನಾದ್ರು ಸೌಲಭ್ಯಗಳು ಸಿಗುತ್ತಾ ಅದಲ್ಲದೆ ಕೂಡ ಈಗ ಏನು ಕಿರುಸಾಲ ಸೌಲಭ್ಯವನ್ನ ಸೌಲಭ್ಯವನ್ನು ಪಡ್ಕೊಳ್ತಾರೆ ಪಿ ಎಂ ಸ್ವನಿಧಿ ಯೋಜನೆ ಅಡಿಯಲ್ಲಿ ಅವರಿಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೂಡ ಇರುತ್ತೆ ಬ್ಯಾಂಕ್ ನಿಂದ ಅವರು ಎಷ್ಟೇ ಪರ್ಸೆಂಟೇಜ್ ಗೆ ಲೋನ್ ತೆಗೆದುಕೊಂಡಿದ್ರು ಕೂಡ ಕೇವಲ ಏಳು ಪರ್ಸೆಂಟ್ ಬಡ್ಡಿ ಮಾತ್ರ ಅವರು ಗೆ ಕೊಡಬೇಕು ಅದಕ್ಕಿಂತ ಹೆಚ್ಚುವರಿ ಎಷ್ಟೇ ಪರ್ಸೆಂಟೇಜ್ ಲೋನ್ ಬಡ್ಡಿ ಇದ್ರು ಅದನ್ನ ಕೇಂದ್ರ ಸರ್ಕಾರವೇ ನೇರವಾಗಿ ಬ್ಯಾಂಕ್ಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗುವಂತಹ ಯೋಜನೆ ಅಂತ ಅವರಿಗೆ ಸುಲಭವಾಗಿ ಹೌದು ಖಂಡಿತವಾಗಿ ಅದಲ್ಲದೆ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಇರಬಹುದು ಅಥವಾ ಬೇರೆ ಯಾರೇ ಒಬ್ರು ಸ್ವಯಂ ಉದ್ಯೋಗ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಉಳ್ಳವರಾಗಿರ್ಬಹುದು ಅವರಿಗೆ ನಮ್ಮಲ್ಲಿ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅವರೇ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಕೂಡ ಇದೆ ಅಂತ ಅದೇ ರೀತಿಯಲ್ಲಿ ಶೆಲ್ಟರ್ ಇಲ್ಲದವರಿಗೆ ಶೆಲ್ಟರ್ ಅನ್ನು ಒದಗಿಸಿಕೊಡುವಂತಹ ಯೋಜನೆಯೂ ಕೂಡ ಇದೆ ಮುಂದಿನ ಕಾರ್ಯಕ್ರಮದಲ್ಲಿ ಅದನ್ನ ವಿವರವಾಗಿ ತಿಳಿಸೋ ಪ್ರಯತ್ನವನ್ನು ಮಾಡೋಣ ಕೂಡ ಯಾರನ್ನ ಅಪ್ರೋಚ್ ಮಾಡಿದ್ರೆ ಒಳ್ಳೇದು ಅಂತ ಕೊನೆಯಾಗಿ ಹೇಳ್ಬೋಣ ನಗರಸಭೆ ಪುರಸಭೆ ನಮ್ಮ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳನ್ನ ಅಪ್ರೋಚ್ ನಮ್ಮ ಬೀದಿ ಬದಿಯ ವ್ಯಾಪಾರಿಗಳು ಸ್ಥಳೀಯ ಸಂಸ್ಥೆಗಳನ್ನ ಅಪ್ರೋಚ್ ಮಾಡಿ ಎಲ್ಲ ಫೆಸಿಲಿಟಿಗಳನ್ನು ಪಡ್ಕೊಳ್ಳಿ ಎನ್ನು ಆಶಯ ನಮ್ದು ಕೂಡ ಕೇಳುವ ಈ ಕಾರ್ಯಕ್ರಮವನ್ನು ನೀವು ಪುನಃ ಕೇಳಬೇಕು ಅಂತಂದ್ರೆ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ಕೇಳಬಹುದು ಭಾಗವಹಿಸಿ ಮಾತನಾಡಿದಿರಿ ಮುಂದಿನ ವಾರ ಪುನಃ ಭೇಟಿಯಾಗೋಣ ನಮಸ್ಕಾರ ನಮಸ್ತೆ ಕೌಶಲ್ಯ ಕರ್ನಾಟಕ ಸರಣಿ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ ಎನ್ಎಂ ಯೋಜನೆ ಕುರಿತು ಕರ್ನಾಟಕ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದ ಅಭಿಯಾನ ನಿರ್ದೇಶಕರಾದ ಎನ್ ಮಂಜುಶ್ರೀ ಅವರೊಂದಿಗಿನ ಸಂವಾದ ಇದುವರೆಗೂ ಮೂಡಿಬಂತು ಪ್ರಸ್ತುತಿ ಎಸ್ಆರ್ ಭಟ್ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಕಾರ್ಯಕ್ರಮ